ಎಲ್ರಿಗೂ ಡ್ರೆಸ್ ಪಾಕ್ನ ಪಾಡ್ಕಾಸ್ಟ್ಗೆ ಸ್ವಾಗತ. ನನ್ನ ಜೊತೆ ಗಿರಿ ಇದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳಿ, ನಾನು ಇವತ್ತಿನ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಕೆಲವೊಂದು ಪದಗಳನ್ನ ಬಿಟ್ಟು, ಈಗ ಡ್ರೈವ್ ಸ್ಪಾರ್ಕ್ ಅನ್ನ ಕನ್ನಡದಲ್ಲಿ ಏನು ಹೇಳೋದಂದ್ರೆ ಗೊತ್ತಾಗಲ್ಲ, ಪಾಡ್ಕಾಸ್ಟ್ ಅಂದ್ರೆ ಅಂತ ಗೊತ್ತಾಗಲ್ಲ, ಎಂಜಿನ್ ಸಿ ಸಿ ಅಂದ್ರೆ ಅಂತ ಗೊತ್ತಾಗಲ್ಲ, ಇದಕ್ಕೆಲ್ಲ ಇಂಗ್ಲಿಷ್ ಆ ಒಂದು ಪದಗಳನ್ನ ಬಳಸಿ ಬೇರೆಲ್ಲ ಪದಗಳನ್ನ ಖಂಡಿತವಾಗಿ ಸಂಪೂರ್ಣವಾಗಿ ಕನ್ನಡದಲ್ಲೇ ಮಾತಾಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಲ್ಲಾದ್ರೂ ಮಿಸ್ ಆಗ್ಬೋದು. ಇವತ್ತು ನಾವು ಮಾತಾಡ್ತಿರೋದು ಮಾರುತಿ ಸುಜುಕಿ ಜಿಮ್ನಿ ಮತ್ತೆ ಥಾರ್ ರಾಕ್ಸ್ ಬಗ್ಗೆ. ಇದಕ್ಕಿಂತ ಮುಂಚೆ ನಾವು ಮಾರುತಿ ಸುಜುಕಿ ಜಿಮ್ನಿ ಮತ್ತೆ ಥಾರ್ ಬಗ್ಗೆ ಮಾತಾಡಿದ್ವಿ. ಅದು ತ್ರೀ ಡೋರ್ ಥಾರ್ ಬಗ್ಗೆ ಯಾಕಂದ್ರೆ ಇವಾಗ ತ್ರೀ ಡೋರ್ಗಿಂತ ರಾಕ್ಸ್ ಅಲ್ಲಿ ಹಲವಾರು ಚೇಂಜಸ್ಗಳಾಗಿದೆ, ಇನ್ಕ್ಲೂಡಿಂಗ್ ಸೇಫ್ಟಿ ವೈಸ್ ಆಗಲಿ, ಇಲ್ಲಾದ್ರೆ ಒಂದು ಡೈಮೆನ್ಷನು. ಸೊ ಇವಾಗ ಪ್ರಾಪರ್ ಆಫ್ ರೋಡರ್ ಅಂದ್ರೆ ಫುಲ್ ಪೀಕ್ ಆಫ್ ರೋಡ್, ರೋಡ್ ಪ್ರೆಸೆನ್ಸ್ ಸ್ವಲ್ಪ ಕಡಿಮೆ ಇದ್ರು ಒಳ್ಳೆ ಒಂದು ಪೀಕ್ ಆಫ್ ರೋಡ್ ರಿಂಗ್ ಆಗಿ ಒಂದು ಜಿಮ್ನಿ ಇತ್ತು, ಅದರ ಒಂದು ಆಫ್ ರೋಡ್ ಕೆಪಬಿಲಿಟೀಸ್ ಟು ದ ಪಿಕ್ ಇತ್ತು. ಸೊ ಇವಾಗ ಥಾರ್ ರಾಕ್ಸ್ ಅದರ ಒಂದು ವೀಲ್ ಬೇಸ್ ದೊಡ್ಡದಿದೆ, ಸೊ ಒಂದು ದೊಡ್ಡ ಎಸ್ ಯು ವಿ ವೆಹಿಕಲ್, ಅದ್ರ ಸ್ಟ್ಯಾಂಡ್ಸ್ ಸ್ವಲ್ಪ ದೊಡ್ಡದಿದೆ. ಸೊ ಇದು ಎಷ್ಟು ಮಟ್ಟಕ್ಕೆ ಜಿಮ್ನಿ ಜೊತೆ ಆಫ್ ರೋಡ್ ಕೆಪಬಿಲಿಟೀಸ್ ಅಲ್ಲಿ ಕಾಂಪೀಟ್ ಆಗುತ್ತೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್. ಈ ಈ ಒಂದು ಪಾಡ್ಕಾಸ್ಟ್ನ ಈ ಒಂದು ಹೋಲಿಕೆ ತುಂಬಾನೇ ಸಮಂಜಸವಾಗಿದೆ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಹೋಲಿಕೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ. ಯಾಕೆಂದ್ರೆ ಮಹೀಂದ್ರ ಥಾರ್ ರಾಕ್ಸ್ ಕೂಡ ಫೈವ್ ಡೋರು ಕಂಪ್ಲೀಟ್ ಆಗಿ ಆಫ್ ರೋಡ್, ಇದು ಕೂಡ ಫೈವ್ ಡೋರು ಕಂಪ್ಲೀಟ್ ಆಗಿ ಆಫ್ ರೋಡ್. ಇದರಲ್ಲೂ ಫುಲ್ ಫೈವ್ ಡೋರ್, ಬಟ್ ಇದರ ಸ್ಟ್ಯಾಂಡ್ಸ್ ಸ್ವಲ್ಪ ಜಾಸ್ತಿ ಇದೆ, ಯಾಕಂದ್ರೆ ಆಫ್ ರೋಡ್ ಕೇಪಬಿಲಿಟೀಸ್ ಇರುವಾಗ ಅದರ ಸ್ಟ್ಯಾಂಡ್ಸು ಮತ್ತು ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದರ ಒಂದು ಅಪ್ರೋಚ್ ಆ್ಯಂಡ್ ಡಿಪಾರ್ಚರ್ ಆ್ಯಂಗಲ್ ಎಲ್ಲ ಸ್ವಲ್ಪ ತೇಡ ಆಗುತ್ತೆ. ಸೊ ಅದಕ್ಕೆ ಇವಾಗ ಇದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಿದ್ದೆ, ಸೊ ಯಾವಾಗ ಇದು ಫೈವ್ ರೋಡ್ ಬರುತ್ತೆ ಇದರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಸೊ ಇವಾಗ ಆಲ್ರೆಡಿ ಇದು ಓಡಿಸಿದೀವಿ, ಇದು ಓಡಿಸಿದೀವಿ, ಇದರ ಒಂದು ಎಕ್ಸೈಟ್ಮೆಂಟ್ ಫುಲ್ಫಿಲ್ ಆಗಿದೆ. ಸೊ ಇದು ಎರಡು ಎಷ್ಟು ಮಟ್ಟಕ್ಕೆ ಕಂಪೀಟ್ ಮಾಡುತ್ತೆ ಆಫ್ ರೋಡ್ ಕೇಪಬಿಲಿಟೀಸ್ ಅಂತ ಒಂದು ಚಿಕ್ಕ ಡಿಸ್ಕಷನ್ ಈ ವಿಡಿಯೋಲಿ ನಾವು ಮಾಡೋಣ. ಸೊ ನಂಗೆ ಒಂದ್ಸಲ ನಾದರೂ ಜಿಮ್ನಿ ಖರೀದಿ ಮಾಡಬೇಕು ಅಂತ ಇದೆ, ಆ ಕಾರಣಕ್ಕಾಗಿ ನಾನು ಜಿಮ್ನಿ ಕಡೆನೇ ಹೋಗ್ತೀನಿ. ನೀವು ಒಂದ್ಸಲ ಓಡ್ಸ್ ನೋಡಬೇಕು, ಅದರ ಒಂದು ಟೆಸ್ಟ್ ಆಫ್ ರೋಡ್ ಕೇಪಬಿಲಿಟೀಸ್ನ ಟ್ರೈ ಮಾಡಬೇಕು ಅನ್ನೋದು ಒಂದು ಮಟ್ಟಕ್ಕೆ ಓಕೆ, ಬಟ್ ನೀವು ಅದನ್ನ ಓನ್ ಮಾಡಬೇಕು. ಸೊ ಏನು ಆತರ ಒಂದು ಕ್ರೇಜ್ ಆ ಜಿಮ್ನಿ ಮೇಲೆ, ಯಾವ್ದು ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡ್ತು? ಒಂದು ತುಂಬಾ ಜನ ಅದು ಬೇಡ ಅಂತಾನೆ ಹೇಳ್ತಾರೆ, ಅದು ನಂಗೆ ಇಷ್ಟ ಆಗಿರೋದು ಅದರ ಒಂದು ಗಾತ್ರ ಸೈಜ್. ಅದೇ ಮಾರುತಿ ಸುಜುಕಿ ಜಿಮ್ನಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಅದರ ಒಂದು ಗಾತ್ರ. ಯಾಕೆಂದರೆ ನನಗೆ ತುಂಬ ದೊಡ್ಡ ಕಾರ್ಗಳೆಲ್ಲ, ಐ ಮೀನ್ ಆ ರೀತಿಯ ಒಂದು ಅಭಿಮಾನಿ ನಾನಲ್ಲ. ಸೊ ಇದು ಪರ್ಫೆಕ್ಟ್ ಆಗಿರುವಂಥ ಒಂದು, ಅಂದರೆ ಸರಿಯಾದಂಥ ಒಂದು ಸೈಜ್ ಇರುವಂಥ ಕಾರ್ ಇದು. ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಖಂಡಿತ. ಒಂದು ವೇಳೆ ಯಾವುದಾದ್ರೂ ಗುಂಡಿಯಲ್ಲೋ ಇಲ್ಲ ಒಂದು ಕಡೆ ಅದರ ಒಂದು ಚಕ್ರ ಹೂತು ಹೋದ್ರೂ ಕೂಡ ಹೊರಗಿಳಿದು ಅದನ್ನು ಎತ್ತಿ ಸೈಡ್ಗಿಡ್ಬೋದು, ಬದಿಗಿಡ್ಬೋದು, ಅಂದರೆ ಮೂರ್ನಾಲ್ಕು ಜನ ಸೇರಿದ್ರೆ. ಸೊ ಅದೊಂದು ಕಾರಣ ನನಗೆ ತುಂಬ ಇಷ್ಟ ಆಯಿತು. ಇನ್ನೇನಂದರೆ ಇದನ್ನ ನಾವು ಮಾಡಿಫೈ ಮಾಡಿದ್ರೆ, ಓಕೆ, ಬೇರೆ ಒಂದಷ್ಟು ಕಿಟ್ಗಳನ್ನೆಲ್ಲ ಬಳಸಿ ಮಾಡಿಫೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಹೌದು ಹೌದು, ವಿತ್ ಲೀಗಲ್ ಅಲ್ಲಿ ಅಂದ್ರೆ ಮೇಲ್ಗಡೆ ಆ ಒಂದು ಕ್ಯಾರಿಯರ್ ಆಗಿರ್ಬೋದು, ಲ್ಯಾಡರ್ ಆಗಿರ್ಬೋದು, ಹಿಂದೆ ಸೈಡ್ ಎಲ್ಲ ಒಂದು ಕ್ಯಾನ್ಸ್ ಆಗಿರ್ಬೋದು, ಇದೆಲ್ಲ ಇಟ್ಟರೆ ತುಂಬಾನೇ ಆಕರ್ಷಕವಾಗಿರುತ್ತೆ. ಈ ಒಂದು ಕಾರಣದಿಂದ ನನಗೆ ತುಂಬಾ ಇಷ್ಟ. ಅದು ಮಾತ್ರ ಅಲ್ಲದೆ ಇದರ ಪರ್ಫಾರ್ಮೆನ್ಸ್ ಆಫ್ ರೋಡ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಕಾರು, ಅದು ಕೂಡ ಬಜೆಟ್ ಪ್ರೈಸ್. ಈ ಒಂದು ಕಮ್ಮಿ ಬೆಲೆಗೆ ಈ ರೀತಿಯಾದಂಥ ಆಫ್ ರೋಡ್ ವೆಹಿಕಲ್, ಬೇರೆ ವೆಹಿಕಲ್ ಈಗ ಥಾರ್ ಎಲ್ಲ ಹೇಗಂದ್ರೆ ಸ್ಟಾರ್ಟಿಂಗಿಂದ ಬರ್ತಾನೆ ಅದು ಆಫ್ ರೋಡ್ಗೆ ಅಂತಲೇ ಮಾಡಿ ಬಂದಿರುವಂಥ ಕಾರ್ಗಳೇನಲ್ಲ. ಹೌದು, ಹೋಗ್ತಾ ಹೋಗ್ತಾ ಅದಕ್ಕೆ ಅಪ್ಡೇಟ್ ಮಾಡಿ ಮಾಡಿ ಆಫ್ ರೋಡ್ ಎಲ್ಲ ಮಾಡಿರುವಂಥ ಆ ಒಂದು ಅಪ್ಡೇಟ್ ಕೊಟ್ಟಂಥ ಕಾರು. ಬಟ್ ಅದು ಎಲ್ಲರಿಗೂ ಅದು ತಲುಪಲಿ ಅಂದ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ ಪ್ರೈಸ್ ವೈಸು ಅವರು ಸ್ವಲ್ಪ ಜನಕ್ಕೆ ಇವಾಗ ನೀವು ಹೇಳಿದ ಥರ ನೋಡಕ್ಕೆ ಹೆಂಗಿದೆ ಅದರ ಒಂದು ಪ್ರೆಸೆನ್ಸು ಅದರ ಒಂದು ಲುಕ್ಕು ಮಸ್ಕ್ಯುಲಾರಿಟಿ ಹೇಳಿದ್ರಿ. ಸೊ ಅದಕ್ಕೆ ಅವರು ಇನಿಷಿಯಲ್ ಆಗಿ ಒಂದು 4x4 ಅಪ್ರೋಚ್ ಮಾಡಿದೆ, ಯಾಕಂದ್ರೆ ಆಬ್ವಿಯಸ್ಲಿ ಅದರಲ್ಲಿರೋ ಟೆಕ್ನಾಲಜಿ ಎಲ್ಲ ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇರಂಗೆ ಪ್ರೈಸು ಜಾಸ್ತಿ ಆಗುತ್ತೆ. ಸೊ ಪ್ರೈಸ್ ವೈಸ್ ನೋಡಿದ್ರು ಸ್ವಲ್ಪ ಇಂಪ್ಯೂರ್, ಆಕ್ಚುಲಿ ಸ್ವಲ್ಪ ಜನ ಬಂದ್ಬಿಟ್ಟು ಒಕೇಶನಲಿ ಆಫ್ ರೋಡಿಂಗ್ ಮಾಡ್ತಾರೆ, 90% ಬಂದ್ಬಿಟ್ಟು ಅವರು ಆನ್ ರೋಡ್ ಪರ್ಪಸ್ ಡೈಲಿ ಪರ್ಪಸ್ಗೆ ಈ ಥರ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅಂಥವ್ರಿಗೂ ಈ ಒಂದು ವಿಷಯ ತಲುಪಲಿ, ಅದರ ರೀಚ್ ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು 2-wheel ಸ್ಟಾರ್ಟ್ ಮಾಡಿದ್ರು. ಸೊ ಆ ರೀತಿಯಲ್ಲಿ ಕಂಪೇರ್ ಮಾಡಿದಾಗ ನಿಮಗೆ ಆ ಸ್ಟ್ಯಾಂಡ್ಸ್ ಇದ್ದರು, ಇದರ ಆಫ್ ರೋಡ್ ಕೆಪಬಿಲಿಟೀಸ್ ನೀವು ಹೇಳಿರೋ ಥರ ಅದು ಅಪ್ಗ್ರೇಡ್ ಮಾಡ್ಕೊಂಡೇ ಬಂದ್ರೆ ಅಂದರೆ ಅದು ಆಲ್ರೆಡಿ ಇತ್ತು, ಬಟ್ ಅದನ್ನ ಸ್ವಲ್ಪ ಡಿಗ್ರೇಡ್ ಮಾಡಿದ್ರು. ಆದರೆ ನಾನು ಹೇಳ್ತಿರೋದು ಜಿಮ್ನಿ ಬರ್ತಾನೆ ಆಫ್ ರೋಡ್ ವೆಹಿಕಲ್, ಟಾರ್ಗೆಟ್ ಮಾಡಿರೋದೇ ಆಫ್ ರೋಡ್ ವೆಹಿಕಲ್, ಆಫ್ ರೋಡ್ಗೆ ಅಂತಾನೆ. ಅದಕ್ಕೆ ಈಗ ಇಂಡಿಯಾದಲ್ಲಿ ಬಂದಾಗ ಮಾತ್ರ ಫೈವ್ ಡೋರ್ ಕೊಟ್ಟು ಒಂದ್ ಸ್ವಲ್ಪ ಕನ್ವಿನ್ಸ್ ಆಗೋತಾರೆ, ಯಾಕಂದ್ರೆ ಇಂಡಿಯನ್ಸ್ಗೆ ಫೈವ್ ಡೋರ್ ಅಂದ್ರೆ ಫೈವ್ ಡೋರ್ ಬೇಕು ಪ್ರೈಸ್ ಕೊಡುವಾಗ ಅವರು ಮೂರು ಡೋರ್ ಇರುವಂತ. ಖಂಡಿತ, ನಾವೇ 3-5 ಆಲ್ರೆಡಿ ಸಿಕ್ಕಾಪಟ್ಟೆ ಸಲಿ ಅದ್ರ ಬಗ್ಗೆ ಮಾತಾಡಿದ್ವಿ, ಅದು ಎಷ್ಟು ಪ್ರಾಕ್ಟಿಕಲಿಟಿ ಇರುತ್ತೆ, ಫ್ಯಾಮಿಲಿಗೆ ಹೆಂಗ್ ಓರಿಯೆಂಟೆಡ್ ಆಗಿರುತ್ತೆ ಅಂತ. ಸೊ ಈಗ ನಿಮಗೆ ಏನಿಸುತ್ತೆ, ಥಾರ್ ಮತ್ತೆ ಥಾರ್ ರಾಕ್ಸ್, ಥಾರ್ ರಾಕ್ಸ್ ಮತ್ತೆ ಮಾರುತಿ ಜಿಮ್ನಿ ಎರಡನ್ನೂ ಕೂಡ ಬದಿ ಬದಿಗಿಟ್ರೆ ನಿಮಗೆ ಏನಂತ ಅನ್ಸುತ್ತೆ? ರೋಡ್ ಪ್ರೆಸೆನ್ಸ್ ವೈಸ್
ಅಪರ್ ಹ್ಯಾಂಡು ಆಬ್ವಿಯಸ್ಲಿ ಥಾರ್ ರಾಕ್ಸ್ಗೆ ಇರುತ್ತೆ. ಯಾಕಂದರೆ ಥಾರ್ ರಾಕ್ಸ್ ಅಪಿಯರೆನ್ಸ್ ಹೆಂಗಿದೆ ಅಂದರೆ ತ್ರೀ ಡೋರ್ ಥಾರ್ಗಿಂತ ಒಂದು ಮಸ್ಕ್ಯುಲಾರಿಟಿ ಆ್ಯಂಡ್ ರೋಡ್ ಪ್ರೆಸೆನ್ಸ್ ಜಾಸ್ತಿ ಇದೆ. ಸೊ ಅದ್ರ ಪಕ್ಕ ನೀವು ಜಿಮ್ನಿನ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಸ್ವಲ್ಪ ಸ್ಮಾಲರ್ ಸೈಜಲ್ಲಿ ಇರುತ್ತೆ. ಬಟ್ ಕೇಪಬಿಲಿಟೀಸ್ ವೈಸ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಈಕ್ವಾಲಿಟಿನೇ ಇದೆ. ಬಟ್ ಒಂದು ಸ್ವಲ್ಪ ವಿಷಯಗಳಲ್ಲಿ ರಾಕ್ಸ್ ಅಪರ್ ಹ್ಯಾಂಡಲ್ಲಿದೆ. ಯಾಕಂದ್ರೆ ನೋಡಿದ್ರೆ ಇವಾಗ ನಿಮ್ಮ ಜಿಮ್ನಲ್ಲಿ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸು 210 ಇದೆ. ಅದೇ ರಾಕ್ಸು ಸ್ವಲ್ಪ ಐ ಸ್ಟ್ಯಾಂಡ್ಸ್ ಇದ್ರು ಅದು ಬಂದ್ಬಿಟ್ಟು 226 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ವಾಟರ್ ವೇಡಿಂಗ್ ಈ ರಿವರ್ ಕ್ರಾಸಿಂಗ್ ಎಲ್ಲ ಸ್ವಲ್ಪ ಒಂದು ಎಂತುವಾಗಿ ಒಂದು ಟ್ರೈ ಮಾಡೋ ಒಂದು ವಿಷಯ ಯಾವುದಂತ ನೋಡಿದ್ರೆ ಒಂದು ಹಿಲ್ ಕ್ಲೈಮ್ ಅಂದರೆ ಇನ್ನೊಂದು. ನೆಕ್ಸ್ಟ್ ನೋಡಿದ್ರೆ ಹಲವಾರು ಜನಕ್ಕೆ ಆಫ್ ರೋಡರ್ಗೆ ಫೇವ್ರೇಟ್ ಆಗಿರೋದು ಬಂದ್ಬಿಟ್ಟು ಒಂದು ರಿವರ್ ವೇಡಿಂಗೆ. ಸೊ ಅವಾಗ ವಾಟರ್ ವೇಡಿಂಗ್ ಕೆಪಾಸಿಟಿ ಅಂತ ನೋಡಿದ್ರೆ ಇದರಲ್ಲಿ ನಿಮಗೆ 200 mm ವಾಟರ್ ವೇಡಿಂಗ್ ಕೆಪಾಸಿಟಿ ಇದೆ. ಬಟ್ ಇದರಲ್ಲಿ ನಿಮಗೆ 650 mm ಆಫ್ ವಾಟರ್ ವೇಡಿಂಗ್ ಕೆಪಾಸಿಟಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಅದೇ ಥರ ನೀವು ಬಟ್ ಒಂದು ಪ್ಯೂರ್ ರಾಕ್ಸ್ ಎಲ್ಲ ಕ್ಲೈಮ್ ಮಾಡೋದು, ಇಲ್ಲ ನೀವು ಹೇಳಿದ ಥರ ಒಂದು ಹಳ್ಳಿ ದಿನಗಳಲ್ಲಿ ಓಡೋದು, ಇಲ್ಲ ಒಂದು ಸ್ಲಶಿ ರೋಡಲ್ಲಿ ಹೋಗೋದು, ಇದಕ್ಕೆಲ್ಲ ನೋಡಿದ್ರೆ ನಮಗೆ ಅಪ್ರೋಚ್ ಆ್ಯಂಡ್ ಡಿಪ್ರಾಚು ಪ್ಲಸ್ ಒಂದು ಬ್ರೇಕಿಂಗ್ ಆ್ಯಂಗಲ್ ಬ್ರೇಕ್ ಓವರ್ ಆ್ಯಂಗಲ್ಲು ತುಂಬ ಇಂಪಾರ್ಟೆಂಟು. ಆ ವಿಷಯದಲ್ಲಿ ಅಪ್ರೋಚ್ ಆ್ಯಂಗಲ್ ಮಾತ್ರ, ಯಾಕಂದರೆ ನೀವು ರಾಕ್ಸ್ನ ಒಂದು ಬಂಪರ್ ನೋಡಿರ್ತೀರ ಕೆಳಗಡೆ, ಸೊ ಅದೊಂದು ಫುಲ್ ಫ್ರಂಟ್ ಫ್ಯಾಷನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ರಾಕ್ಸಲ್ಲಿ ನೋಡಿದ್ರೆ ನಿಮ್ಗೆ ಅಪ್ರೋಚ್ ಆ್ಯಂಗಲ್ಲು ರೀಸನಬಲ್ ಆಗಿದೆ, ಇದಕ್ಕಿಂತ ಜಾಸ್ತಿನೇ ಇದೆ. 42 degrees ತನಕ ಇದೆ ಇದು, 36-32 ಜಿಮ್ನಿ. ಅದು ಬಿಟ್ಟು ಬ್ರೇಕ್ ಓವರ್ ಆ್ಯಂಡ್ ಡಿಪಾರ್ಚರ್ ನೋಡಿದ್ರೆ ಹಿಂದೆ ಬಂದ್ಬಿಟ್ಟು ಐ ಸ್ಟ್ಯಾಂಡ್ಸ್ ಇರುತ್ತೆ ಜಿಮ್ನಿಗೆ, ವೀಲ್ಸ್ ಆಗಲಿ ಅದರ ಸಸ್ಪೆನ್ಷನ್ ಆಗಲಿ ಐ ಸ್ಟ್ಯಾಂಡ್ಸ್ ಎಲ್ಲ ಇರುತ್ತೆ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ಇನ್ಕ್ಲೂಡಿಂಗ್ ಆಫ್ ರೋಡ್ ಕೆಪಬಿಲಿಟೀಸ್ ಇರೋದ್ರಿಂದ ಇದರ ಒಂದು ಡಿಪಾರ್ಚರ್ ಆ್ಯಂಗಲ್ ಸ್ವಲ್ಪ ಕಡಿಮೆ ಇದೆ, ಪ್ಲಸ್ ಬ್ರೇಕ್ ಓವರ್ ಆ್ಯಂಗಲ್ ಕಡಿಮೆ ಇದೆ. ಯಾಕಂದರೆ ಇದರ ಒಂದು ವೀಲ್ ಬೇಸ್ ದೊಡ್ಡದು ರಾಕ್ಸ್ಗೆ. ಸೊ ಈ ಥರ ಒಂದು 2-3 ವಿಷಯಗಳಲ್ಲಿ ಬೇಕಾದರೆ ನಾನು ಕಾಂಪ್ರಮೈಸ್ ಮಾಡ್ಕೊಳ್ತೀನಿ ಜಿಮ್ನಿ ಆಸ್ ಎ ವೆರಿ ಗುಡ್ ಕೆಪಾಸಿಟಿ ಅಂತ. ಬಟ್ ಓವರಾಲ್ ಆಗಿ ಒಂದು ಪ್ಯಾಕೇಜ್ ಆಗಿ ನೋಡಿದ್ರೆ ರಾಕ್ಗೆ ಒಂದು ಅಪರ್ ಹ್ಯಾಂಡ್ ಇದೆ. ಈವನ್ ಅದು ಎಷ್ಟೆಷ್ಟು ಇದಕ್ಕೆ ಆಫ್ ರೋಡಲ್ಲಿ ಕಂಪೀಟ್ ಮಾಡುತ್ತೋ ಅದಕ್ಕಷ್ಟೇ ಇದರಿಂದ ಒಂದು ಸ್ಪೇಷಿಯಸ್ ಆಗಲಿ ಒಳ್ಳೆ ಒಂದು ಫ್ಯಾಮಿಲಿ ಓರಿಯೆಂಟೇಷನು. ನಾವು ಒಂದು ಆಫ್ ರೋಡಿಂಗ್ ಮುಗಿದ ತಕ್ಷಣ ನಮ್ಮದು ಅದು ಅಷ್ಟೇ ವೀಕೆಂಡ್ ಮುಗೀತು, ನೆಕ್ಸ್ಟ್ ಇವಾಗಿರೋದು ನೆಕ್ಸ್ಟ್ ವೀಕ್ ಡೇಸ್. ಸೊ ವೀಕೆಂಡ್ಸ್ಗೂ ಸಪೋರ್ಟ್ ಮಾಡೋದಾರ, ವೀಕ್ ಡೇಸ್ಗೂ ಸಪೋರ್ಟ್ ಮಾಡೋದಾರ ರಾಕ್ಸ್ ಇದೆ ಅಂತ ನಾನು ಹೇಳ್ತೀನಿ. ಅಫ್ಕೋರ್ಸ್ ಅಂದರೆ ತುಂಬ ಕಡೆ ಅದರಲ್ಲಿ ನಾವು ನೋಡುವಾಗ ಈಗ ಥಾರ್ ರಾಕ್ಸಲ್ಲಿ ನಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಸಿಗುತ್ತೆ. ಬಟ್ ಆಫ್ ರೋಡಲ್ಲಿ ಒಂದು ಆಫ್ ರೋಡ್ ವೆಹಿಕಲ್ ಅಂತ ಬಂದಾಗ ಅದಕ್ಕೆ ಅಷ್ಟೊಂದು ಸೂಟ್ ಅಂತ ನಂಗೆ ಅನ್ಸಲ್ಲ, ಸೂಟಬಲ್ ಅಂತ ನಂಗೆ ಅನ್ಸಲ್ಲ ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಇರೋದು. ಈಗ ಬೇರೆ ತುಂಬ ಕೆಸರಿರ ಕಡೆ ಹೋಗುವಾಗ ಧೂಳು ಬರೋದಾಗಿರ್ಬೋದು, ಕೆಸರೆಲ್ಲ ಒಳಗೆ ಬರೋದಾಗಿರ್ಬೋದು, ಹಾರಿ ಬಂದರೆ ಅಂದರೆ ಈಗ ಎರಡು ಥಾರ್ ರಾಕ್ಸ್ ಎಲ್ಲ ಹೋಗ್ತಿರುವಾಗ ಕೆಸರು ಹಾರದ್ರೆ ಇದ್ರೊಳಗೂ ಬರ್ಬೋದು. ಹಾಗಾಗಿ ಅದೇ ಜಿಮ್ನಲ್ಲಿ ನೋಡಿದ್ರೆ ಆ ರೀತಿಯಾದಂಥ ಫೀಚರ್ ಏನಿಲ್ಲ. ಸೊ ತುಂಬ ಫೀಚರ್ಸ್ ಕಮ್ಮಿ ಇದ್ರೂ ಪ್ರಾಪರ್ ಆಗಿ ಆಫ್ ರೋಡ್ಗೆ ಅಂತಾನೆ ಮಾಡಿರುವಂತಹ ಕಾರು, ಹಾಗಾಗಿ ವೆಯ್ಟ್ ಕೂಡ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಖಂಡಿತ ಆಫ್ ರೋಡ್ ಅಲ್ಲಿ ವೆಯ್ಟ್ ಮ್ಯಾಟರ್ ಆಗುತ್ತೆ. ಹೌದು, ಹಾಗಾಗಿ ನನ್ನ ಒಂದು ಒಪಿನಿಯನ್ ಅಲ್ಲಿ ಥಾರ್, ಹೌದು ಥಾರ್ ರಾಕ್ಸ್ ತುಂಬಾನೇ ಮುಂದೆ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಪ್ರೈಸ್ ನಾವು ನೋಡುವಾಗ ಜಿಮ್ನಿಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ವಾ? ಓಕೆ, ಹೌದು ಜಿಮ್ನಿ ಏನೋ ಅರೌಂಡ್ 12.3 ಪ್ರೈಸ್ ಇದೆ ಬೇಸ್ ವೇರಿಯಂಟ್. ಬಟ್ ನಿಮ್ಗೆ ಥಾರ್ ರಾಕ್ಸಲ್ಲೂ ಸ್ಟಾರ್ಟ್ಸ್ ಫ್ರಮ್ 12.99 lakhs. ಸೊ ಅದರಲ್ಲೇ ನಿಮಗೆ ಬಂದ್ಬಿಟ್ಟು ಆ್ಯಕ್ಚುಲಿ ರಿಯರ್ ವೀಲ್ ಟೈರ್ ಇದೆ. ಬಟ್ ಸ್ಟಿಲ್ ಅದಕ್ಕೆ ಆಫ್ ರೋಡ್ನ ಏನು ಮಾಡೋದು, ಆಫ್ ರೋಡ್ಗೆ ಸಪೋರ್ಟ್ ಮಾಡೋಷ್ಟು ಕೇಪಬಿಲಿಟೀಸ್ ಅದರಲ್ಲೂ ಇದೆ. ಬಟ್ ಇದು ಪ್ಯೂರ್ ಆಫ್ ರೋಡ್ಗೂ ಅದಕ್ಕೂ ಕಂಪೇರ್ ಮಾಡಿದಾಗ ಜಿಮ್ನಿನಲ್ಲಿ ಪ್ಯೂರ್ ಆಫ್ ರೋಡ್ ಅಂದರೆ ಫೈನ್, ಪ್ಯೂರ್ ಆಫ್ ರೋಡಿಂಗ್ ಅಂತ ನೀವು ಟ್ರ್ಯಾಕ್ ತೊಗೊಂಡ್ರೆ ಓಕೆ ವಿಲ್ ಗೋ ಫಾರ್ ಜಿಮ್ನಿ. ಯಾಕಂದರೆ ಅದು ಬರೋದು ಒಂದೇ ವೇರಿಯಂಟಲ್ಲಿ ಬರೋದು, ಸೊ ಅದಕ್ಕೆ ಬೇರೆ ವೇರಿಯಂಟ್ಸ್ ಇಲ್ಲ, ಆಟೋಮ್ಯಾಟಿಕ್ ಸಿಗುತ್ತೆ ಇದರಲ್ಲಿ. ಬಟ್ ಅದು 4-speed, ಇದರಲ್ಲಿ 6-speed ಕೊಟ್ಟಿದ್ದಾರೆ. ಸೊ ನೀವು ವೆಯ್ಟ್ ಕಂಪ್ಯಾರಿಸನ್ ನೋಡಿದ್ರೆ ಇದು ಜಿಮ್ನಿಗಿಂತ ರಾಕ್ ಸ್ವಲ್ಪ ವೆಯ್ಟ್ ಜಾಸ್ತಿನೇ. ಬಟ್ ಅದಕ್ಕೆ ತಕ್ಕಂಗೆ ಪವರಲ್ಲೂ ಡಿಫ್ರೆನ್ಷಿಯೇಷನ್ ಇದೆ. ಬಟ್ ಇಲ್ಲಿ ನೀವು ಪ್ಯೂರ್ ಆಫ್ ರೋಡಿಂಗ್ ಅಂತ ಹೇಳಿದ್ರೆ ಯಾ ಇದು ಬಂದ್ಬಿಟ್ಟು ಟಾರ್ಗೆಟ್ ಮಾಡಿರೋ ಪ್ಯೂರ್. ಬಟ್ ಸ್ಟಿಲ್ ನಾವು ಆಲ್ರೆಡಿ ಮಾತಾಡಿರೋ ಥರ ನೀವು ಜಿಮ್ನಿ ತೊಗೊಂಡ್ರೆ ಅದೊಂದು ಪ್ರೈಮರಿ ಕಾರ್ ಆಗಿ ತೊಗೊಂಡ್ರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ತುಂಬಾ ಜಾಸ್ತಿ ಇರುತ್ತೆ ಜಿಮ್ನಿಯಲ್ಲಿ. ಯಾಕಂದರೆ ಅದು ಹಿಂದೆ ಸ್ಪೇಷಿಯಸ್ ಆಗಲಿ, ಸ್ಟೋರೇಜ್ ಸ್ಪೇಸ್ ಆಗಲಿ, ಈ ಥರ ಹಲವಾರು ಕಾರಣಗಳಿದೆ ಇದನ್ನ ಒಂದು ಪ್ರಾಕ್ಟಿಕಾಲಿಟಿಯಾಗಿ ತೊಗೊಂಡೋದ್ರೆ. ಬಟ್ ಅದೇ ಪ್ರಾಕ್ಟಿಕಾಲಿಟಿ ನೀವು ರಾಕ್ಸಲ್ಲಿ ಇನ್ಫ್ಯೂಸ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಆ ಮೈಲ್ಡ್ ಆಫ್ ರೋಡಿಂಗ್ ಇಲ್ಲ ಪ್ಯೂರ್ ಆಫ್ ರೋಡಿಂಗ್ಗೂ ಸಿಗುತ್ತೆ, ಜೊತೆಗೆ ನಿಮಗೆ ಡೇ ಟು ಡೇ ಲೈಫಿಗೆ ಬೇಕಾಗಿರೋ ಪ್ರಾಕ್ಟಿಕಾಲಿಟಿನೂ ಸಿಗುತ್ತೆ. ನೀವು ಹೇಳಿರೋ ಥರ ಈ ಪ್ರೈಸ್ ರೇಂಜಿಗೆ ಕಂಪೇರ್ ಮಾಡುವಾಗ ಇದರ ಒಂದು ಬೇಸ್ ವೇರಿಯಂಟಲ್ಲೂ ಇದೆಲ್ಲ ಸಿಗುತ್ತೆ. ಬಟ್ ನಿಮಗೆ ಸ್ವಲ್ಪ ಫೀಚರ್ಸ್ ಮಾತ್ರ ಕಟ್ ಆಫ್ ಆಗಿದೆ ಅದರಲ್ಲಿ, ಅದರಲ್ಲಿ ಮೇಯ್ನಾಗಿ ಒಂದು 2-wheel ಡ್ರೈವ್ ಅದು. ಬಟ್ ಸ್ಟಿಲ್ ಅದು ಬಂದ್ಬಿಟ್ಟು ಇದು ಎಷ್ಟು ಸಪೋರ್ಟ್ ಮಾಡುತ್ತೋ ಅದಕ್ಕೆ ಈಕ್ವಲ್ ಆಗಿ ಇದು ಕಂಪೀಟ್ ಮಾಡುತ್ತೆ. ಸೊ ಅದೇ 4x4 ಆಗಿ ನೀವು ಟಾಪ್ ಎಂಡ್ಗೆ ಹೋದರೆ ಅದು ಇನ್ನೂ ಜಾಸ್ತಿ ಪುಷ್ ಮಾಡುತ್ತೆ. ಸೊ ಇವಾಗ ನಾವು ಬೇಸ್ ವೇರಿಯಂಟೇ ಕಂಪೇರ್ ಮಾಡಿದ್ರು ಈಕ್ವಲ್ ಆಗಿ ಕಂಪೀಟ್ ಮಾಡುತ್ತೆ. ಈಗ ಇದು ಏನಂದ್ರೆ ಇನ್ನೊಂದು ವಿಷಯ ಅಂದರೆ ಎಂಜಿನ್ ಆಪ್ಷನ್ಸ್, ಇದು 1.5 liter ಮಾತ್ರ ಸಿಗೋದು ಯಾವುದು ಜಿಮ್ನಿ, ಬೇರೆ ಏನೂ ಇಲ್ಲ ಅದರಲ್ಲಿ.
ನಿಮ್ಗೆ ಆಪ್ಷನ್ಸ್ ತುಂಬಾ ಕಡಿಮೆ ಇದೆ. ಬಟ್ ಇದ್ರಲ್ಲಿ ನಿಮಗೆ ಎರಡು ಇಂಜಿನ್ ಆಪ್ಷನ್ ಇದೆ, ನಿಮಗೆ ಒಂದು 2 liter ಪೆಟ್ರೋಲ್ ಇಂಜಿನ್ ಇದೆ, ಅದೇ ತರ ನಿಮಗೆ 2.2 liter ಡೀಸೆಲ್ ಇಂಜಿನ್ ಇದೆ. ಸೊ ನಿಮಗೆ ಯಾವ ತರ ಬೇಕು, ನಿಮಗೆ ಇಫ್ ಇನ್ ಕೇಸ್ ಫುಲ್ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ, ಇನಿಷಿಯಲ್ ಟಾರ್ಕ್ ಇಂದ ಹಿಡಿದು ಮಿಡ್ ರೇಂಜ್ ಹೈ ರೇಂಜ್ ಒಂದು ಒಳ್ಳೆ ಎಂಜಾಯ್ ಮಾಡಬೇಕು, ಒಂದು ಫನ್ ಟು ಡ್ರೈವ್ ಇರಬೇಕು, ಪ್ಲಸ್ ನಮಗೆ ಆಫ್ ರೋಡ್ ಅಲ್ಲಿ ಇನಿಷಿಯಲ್ ಟಾರ್ಕ್ ಬೇಕು ಅನ್ನುವಾಗ ನಿಮಗೆ ಪೆಟ್ರೋಲ್ ಇಂಜಿನ್ ಅಲ್ಲಿ ನೀವು ತಗೋಬಹುದು. ಇಲ್ಲ ನಮ್ ಬಂದು ಲಾಂಗ್ ರನ್ ಇಂಜಿನ್ ಬೇಕು, ಒಂದು ಒಳ್ಳೆ ಟರ್ಬೋ ಪುಷ್ ಇರೋ ಇಂಜಿನ್ ಬೇಕು ನನಗೆ, ಇನಿಷಿಯಲ್ ಆಗಿ ಲೀನರ್ ಆಗಿದ್ರೂ ಪರವಾಗಿಲ್ಲ, ಮಿಡ್ ಅಂಡ್ ಹೈ ರೇಂಜ್ ಚೆನ್ನಾಗಿರ್ಬೇಕು, ಟಾರ್ಕ್ ಆಫ್ ರೋಡ್ ಅಲ್ಲಿ ಚೆನ್ನಾಗಿರ್ಬೇಕಂದ್ರೆ ನಿಮಗೆ 2.2 liter ಡೀಸೆಲ್ ಇಂಜಿನ್ ಆಪ್ಷನ್ ನಿಮಗೆ ಇದೆ. ನಿಮ್ಗೆ ಅದೇ ತರ ಟ್ರಾನ್ಸ್ಮಿಷನ್ ಅಲ್ಲೂ 6-speed ಮ್ಯಾನ್ಯಲು ಇದೆ, 6-speed ಆಟೋಮೆಟಿಕ್ ನಿಮ್ಗೆ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ಇನ್ನೂ ಸೇಫರ್ ಆಗಿ ಕ್ಯಾಬಿನ್ ಸೇಫರ್ ಆಗಿ ಇಟ್ಕೊಳ್ಳೋಕೆ ಏನೇ ಆಫ್ ರೋಡ್ ಇದ್ರು ಏನೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಅನಾಹುತಗಳು ನಡೆಯೋದು ಸಾಧ್ಯತೆಗಳು ತುಂಬಾನೇ ಇದೆ. ಬಟ್ ಇದರಲ್ಲಿ ನಿಮಗೆ ಲೆವೆಲ್ 2 ಎಡಾಸ್ ಫೀಚರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಇದು ಒನ್ ಆಫ್ ದ ಕಂಪ್ಯಾರಿಟಿವ್ಲಿ ಇದು ಇನ್ನೂ ಸ್ವಲ್ಪ ಒಂದು ಸೇಫರ್ ಕ್ಯಾಬಿನ್ ಅಂತಾನೆ ನಾನು ಕ್ಲೇಮ್ ಮಾಡ್ತೀನಿ. ಅಂದ್ರೆ ಈ ಸುಜುಕಿ ಸ್ವಲ್ಪ ಹಿಂದುಳಿದಿರುವಂತದ್ದು ಇಲ್ಲೇ ಅನ್ಸುತ್ತಾ, ವೇರಿಯಂಟ್ ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ಬೇಕು, ಆಪ್ಷನ್ ಗಳನ್ನ ಸ್ವಲ್ಪ ಜಾಸ್ತಿ ಅಂತ ಇಡಬೇಕು. ಸೊ ನಾವು ಒಂದೇ ಒಂದು ಇಟ್ಬಿಟ್ಟು ಇದೇ ಎಲ್ಲರಿಗೂ ಅವೈಲೇಬಲ್ ಇದೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ನೀಡ್ಸ್ ಇರುತ್ತೆ. ಸೊ ಆ ನೀಡ್ಸ್ ತಕ್ಕಂಗೆ ಸ್ವಲ್ಪ ಒಂದು ವೇರಿಯನ್ಸ್ ಆಗಲಿ ಇಲ್ಲ ಒಂದು ಫೀಚರ್ ಮಾಡಿಫಿಕೇಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಅವರು ಅಪ್ಫ್ರಂಟ್ ಲಾಂಚ್ ಮಾಡುವಾಗಲೇ ನಿಮ್ಗೆ ಬೇಕಾಗಿರೋ ಆಪ್ಷನ್ಸ್ ಕೊಟ್ಬಿಟ್ರು, ನೀವು ಪ್ಯೂರ್ ಆಫ್ ರೋಡರ, ನೀವು ಪರ್ಚೇಸ್ ಮಾಡೋದೇ ಒಂದು ಆಫ್ ರೋಡ್ ಕೇಪಬಿಲಿಟೀಸ್. ಯಾಕಂದ್ರೆ ಹಲವಾರು ಕಡೆ ನೀವು ನೋಡಿದ್ರೆ ಅವ್ರು ಇರೋ ಹೋಮ್ ಟೌನೇ ಬಂದ್ಬಿಟ್ಟು ಡೇ ಟು ಡೇ ಲೈಫಲ್ಲಿ ಅವ್ರು ಆಫ್ ರೋಡಿಂಗ್ ಮಾಡೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ವಯನಾಡ್ ಕಡೆ ಎಲ್ಲ ನೋಡಿದ್ರೆ, ಊರ್ ಕಡೆ ಎಲ್ಲ ನೋಡಿದ್ರೆ ನಿಮ್ಮ ಡೇ ಟು ಡೇ ರೆಗ್ಯುಲರ್ ಲೈಫಿಗೆ ಆ ಥರ ಒಂದು ಕೆಪಾಸಿಟಿ ಇರೋ. ಯಾಕಂದ್ರೆ ಮುಂಚೆ ನಾವು ಆಲ್ರೆಡಿ ಎಷ್ಟೋ ಸಲ ಮಾತಾಡಿದ್ವಿ, ಜೀಪು ಬೊಲೆರೋ ಈ ಥರ ಗಾಡಿಗಳೆಲ್ಲ ಓಡ್ತಾ ಇತ್ತು ಅವರ ರೆಗ್ಯುಲರ್ ರೊಟೀನಿಗೆ. ಸೊ ಅಂಥವರಿಗೆ ಪ್ಯೂರ್ ಆಫ್ ರೋಡಿಂಗ್ ಬೇಕನ್ನೋರಿಗೆ ಆ ಥರ ಒಂದು ವೇರಿಯಂಟು ಅವೈಲೇಬಲ್ ಇದೆ. ಇಲ್ಲ ನನಗೆ ಪ್ರೈಸ್ ವೈಸಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಬೇಕು, ನನಗೆ ಆ ಥರ ಪ್ಯೂರ್ ಆಫ್ ರೋಡಿಂಗ್ ಬೇಡ, ಬಟ್ ನನಗೆ ಪ್ರಾಕ್ಟಿಕಲಿಟಿನೂ ಬೇಕು, ಒನ್ಸ್ ಇನ್ ಎ ವೈಲ್ ನಾನು ಆಫ್ ರೋಡಿಂಗ್ ಟ್ರೆಕ್ಕಿಂಗ್ ಆ ಥರ ಹೋದರೆ ಅದಕ್ಕೂ ಸಪೋರ್ಟ್ ಮಾಡೋ ಥರ ಗಾಡಿ ಬೇಕಂದರೆ ನಿಮ್ಗೆ ಬೇಸ್ ವೇರಿಯಂಟಲ್ಲಿ ಅದಕ್ಕೆ ತಕ್ಕಾಗಿ ಇಂಜಿನ್ ಆಪ್ಷನ್ನು, ಟ್ರಾನ್ಸ್ಮಿಷನು, ಫೀಚರ್ಸು ನಿಮ್ಗೆ ಬೇಡ ಅನ್ನೋದನ್ನು ಬಿಟ್ಬಿಡ್ಬೋದು. ಮಹೇಂದ್ರ ಅವರು ತುಂಬ ಬುದ್ಧಿವಂತಿಕೆ ಕೆಲಸ ಮಾಡಿದ್ದು ಇಲ್ಲೇ ಅಂತ ಅನ್ಸುತ್ತೆ. ಯಾಕಂದರೆ ಕಳೆದ ಬಾರಿ ಥಾರ್ ಬಿಟ್ರಲ್ಲ, ಥಾರ್ ಬಿಟ್ಟಾಗ ಫುಲ್ 4-wheel drive ಬಿಟ್ಟಿದ್ರು, ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ರಿಯರ್ ವೀಲ್ ಡ್ರೈವ್ ಬಿಟ್ಟಿದ್ರು. ಇದನ್ನ ನಾವು ಆ ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ವಿ, ಈ ಸಲ ಅವರು ರಿಯರ್ ವೀಲ್ ಡ್ರೈವ್ ಬಿಡ್ಬೋದೋ ಏನು ಅಂತ, ಅಥವಾ ಅದೇ ರೀತಿ ಥಾರ್ ರಾಕ್ಸ್ ಬಿಟ್ಟು ಅಂದ್ರೆ 4-wheel ಬಿಟ್ಟ ಮೇಲೆ ಅದು ಅಷ್ಟು ಸೇಲ್ ಆಗಿಲ್ಲ ಅಂದ್ರೆ ಅದ್ರ ಸೇಲ್ಸ್ ಅಲ್ಲಿ ನೋಡ್ಕೊಂಡು ಮತ್ತೆ ರಿಯರ್ ವೀಲ್ ಡ್ರೈವ್ ಬಿಡ್ತಾರೋ, ಹೆಂಗೆ ಕಾಂಪ್ರಮೈಸ್ ಮಾಡಿ ಹೆಂಗೆ ಒಂದು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಕೊಡ್ಬೋದು. ಸೊ ಕನ್ಸ್ಯೂಮರ್ ನ ಒಂದು ಫೀಡ್ಬ್ಯಾಕ್ ಅಂಡ್ ಸಜೆಷನ್ ನ ಅವರು ಯಾವಾಗ್ಲೂ ಅದನ್ನ ಒಂದು ಮೇನ್ ಆಗಿ ಅದನ್ನ ಅವರು ಯಾವಾಗ್ಲೂ ಅದನ್ನ ಒಂದು ರೆಕಗ್ನೈಸ್ ಮಾಡ್ತಾರೆ. ಅದರಲ್ಲಿ ಹಲವಾರು ಜನ ಮೆಜಾರಿಟಿ ಸೇಮ್ ಸಿಮಿಲರ್ ಬಂದ್ರೆ ಅದನ್ನ ಹೆಂಗಾದ್ರೂ ಇನ್ಫ್ಯೂಸ್ ಮಾಡಬೇಕು ವಿತ್ ಇನ್ ಪ್ರೈಸ್ ಬ್ರಾಕೆಟ್. ಸೊ ಈ ತರ ಹಲವಾರು ಸಜೆಷನ್ ಆರ್ ಎನ್ ಡಿ ಎಲ್ಲ ಮಾಡಿ ಅವರು ಥಾರ್ ರಾಕ್ಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇಟ್ಸ್ ಎ ವೆರಿ ಗುಡ್ ಪ್ರಾಡಕ್ಟ್ ಅಂತಾನು ಹೇಳ್ತೀನಿ. ಸೊ ಅದರ ಸೇಲ್ಸ್ ಬಗ್ಗೆ ಇವಾಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲೋ ಹೋಗ್ತಾ ಇದೆ. ಸೊ ಅವರು ಡೆಲಿವರಿ ಯಾವಾಗಲೂ ಮಹೇಂದ್ರಲ್ಲಿ ನನ್ನ ಹತ್ರ ಇರೋ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಅವರ ಒಂದು ಡೆಲಿವರಿ ಟೈಮ್ ತುಂಬಾ ಡಿಲೇ ಆಗ್ತಿದೆ. ಅದು ಬೇಸ್ಡ್ ಆನ್ ಬುಕ್ಕಿಂಗ್ಸ್ ಇರ್ಬೋದು, ಬಟ್ ಪ್ರೊಡಕ್ಷನ್ ಯೂನಿಟ್ ಇದೆ ಅದಕ್ಕೆ ತಕ್ಕಂಗೆ ಇದೆ. ಬಟ್ ಸ್ಟಿಲ್ ಯಾಕೆ ಅವರು ಒಂದು ಅದ ಕಡೆನೂ ಸ್ವಲ್ಪ ಗಮನ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ. ಮಾರುತಿ ಅವರು ಈಗಲೇ ಕೊಡ್ತೀನಿ ಅಂದ್ರೂ ಕೂಡ ಅದ್ರ ಸೇಲ್ಸ್ ತುಂಬಾನೇ ಡೌನ್ ಆಗ್ತಿದೆ. ಮಾರುತಿ ಸೇಲ್ಸ್ ತುಂಬಾ ಡೌನ್ ಆಗ್ತಿದೆ. ಅದಕ್ಕೆ ಮೈನ್ ಆಗಿರುವಂತದ್ದು ಪ್ರೈಸ್ ವೇರಿಯಂಟ್ಸ್ ಕಡಿಮೆ ಇದೆ, ಒಂದೇ ಒಂದಿದೆ, ಆಪ್ಷನ್ಸ್ ಇಲ್ಲ, ಕಲರ್ ಆಪ್ಷನ್ಸ್ ತುಂಬ ಕಡಿಮೆ ಇದೆ. ಆಕ್ಸೆಸರೀಸ್ ವೈಸ್ ನೋಡಿದ್ರು ಆಫ್ಟರ್ ಮಾರ್ಕೆಟ್ ಹಲವಾರು ಜನ ಹೋಗ್ತಾ ಇದಾರೆ. ಸೊ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಒಂದಿಲ್ಲ. ಬಟ್ ಆ ರೀತಿ ನಾವು ಹೋದಾಗ ಏನಾಗುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅವರು ವಾರಂಟಿ ಇದು ಮಾಡ್ತಾರಲ್ಲ, ವಾರಂಟಿ ಇದರಿಂದ ಏನಾದ್ರೂ ಅನಾಹುತ ಆದ್ರೆ ವಾರಂಟಿ ಬಂದ್ಬಿಟ್ಟು ನಿಮ್ಗೆ ಕ್ಲೇಮ್ ಆಗಲ್ಲ. ಬಟ್ ಮಹೇಂದ್ರ ಅಲ್ಲಿ ನೋಡಿದ್ರೆ ನಿಮ್ಗೆ ಮಹೇಂದ್ರ ಅವ್ರದೇ ಒಂದು ಕಸ್ಟಮೈಸೇಷನ್ ಆಪ್ಷನ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸ್ಕಾರ್ಪಿಯೋ ಇಂದ ಹಿಡಿದು ಬೊಲೆರೋ ಇದಕ್ಕೆಲ್ಲ ಬಂದ್ಬಿಟ್ಟು ನಿಮ್ಗೆ ಫ್ಯಾಕ್ಟ್ರಿಲೇ ನಿಮ್ಗೆ ಬೇಕಾಗಿರೋ ತರ ಒಂದು ಆಫ್ ರೋಡರ್ಗೆ ಏನೇನು ಬೇಕೋ ಎಲ್ಲ ವಿತ್ ಇನ್ ಲೀಗಲ್ ಕ್ರೈಟೀರಿಯಾ, ನಾವು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ವಿ. ಸೊ ಅವ್ರಿಗೆ ಆತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ ಬೇಕಾಗಿರೋ ಹಲವಾರು ಆಪ್ಷನ್ಗಳು ಮಹೇಂದ್ರಲ್ಲಿ ಇರೋದ್ರಿಂದಲೇ ಅದೊಂದು ಸಕ್ಸಸ್ಫುಲ್ ಆಗಿ ಹೋಗ್ತೇವೆ. ಅದಕ್ಕಿಂತ ಇದು ತುಂಬ ಕಡಿಮೆ ಅಂತ ಇಲ್ಲ, ಬಟ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಇದಕ್ಕೊಂದು ಅಪ್ಪರ್ ಹ್ಯಾಂಡ್ ಇದೆ ಅಂತ ನನ್ನ ಅನಿಸಿಕೆ. ಇದಿಷ್ಟು ಇವತ್ತಿನ ಈ ಒಂದು ಮಹೇಂದ್ರ ಥಾರ್ ರಾಕ್ಸ್ ಮತ್ತು ಜಿಮ್ನಿ ಬಗ್ಗೆ. ಇನ್ನು ನಾವು ಸದ್ಯದಲ್ಲಿ ಈ ಎರಡು ಕಾರುಗಳನ್ನ ಹೋಲಿಕೆ ಮಾಡಿ ವೀಡಿಯೋಸ್ ಮಾಡೋದು ಸದ್ಯಕ್ಕಂತೂ ಮಾಡಲ್ಲ, ಇನ್ನೇನಾದ್ರೂ ಅಂತ ಏನಾದ್ರು ಅಪ್ಡೇಟ್ ಇದ್ರೆ ಮಾತ್ರ ಮಾಡೋಣ. ಇದು ಯಾಕಂದ್ರೆ ಇದೆಲ್ಲ ಮೋಸ್ಟ್ ಅವೈಟೆಡ್ ಅಂಡ್ ಎಕ್ಸ್ಪೆಕ್ಟೆಡ್ ಥಿಂಗು. ಸೊ ಅದ್ರ ಬಗ್ಗೆನೇ, ಸೊ ಅದಕ್ಕೆ ಒಂದು 2-3 ವೀಡಿಯೋ ಮೋಸ್ಟ್ಲಿ ರಾಕ್ಸ್ ಬಗ್ಗೆ ಮಾತಾಡಿದ್ವಿ ಅನ್ಸುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್ ನಾವು ಇನ್ನೂ ಹಲವಾರು ಸೋಷಿಯಲ್ ಕನ್ಸರ್ನ್ಸ್ ಬಗ್ಗೆ, ಪ್ಲಸ್ ನಾವು ಟ್ರಾವೆಲ್ ಮಾಡುವಾಗ ಯಾವ ಥರ ಒಂದು ಸೇಫ್ಟಿ ಪ್ರಿಕಾಷನ್ಸು ಈ ಥರ ಹಲವಾರು ಚರ್ಚೆಗಳನ್ನ ನಾವು ಖಂಡಿತ ಮಾಡೋಣ. ಇಲ್ಲ ಒಂದು ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಹೆಂಗೆ ಬಂತು, ಅದರ ಒಂದು ಹಿಸ್ಟ್ರಿ ಬಗ್ಗೆ, ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಖಂಡಿತ ಮಾತಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಾನು ಅಭಿಷೇಕ್, ಸರಿ ನೀವು. ಸೊ ಇದು ಪ್ರಾಪರ್ ಒಂದು ಇನ್ ಡೀಟೇಲ್ ಒಂದು ಟೆಕ್ನಿಕಲಿಟಿ ವಿತ್ ಅಫಿಷಿಯಲ್ ರೆಕಾರ್ಡಲ್ಲಿ ಒಂದು ಕಂಪ್ಯಾರಿಸನ್ ಅಲ್ಲ, ಇದು ನಾವು ಓಡಿಸಿದ ಮೇಲೆ ನಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ನು. ಸೊ ಜಿಮ್ನಿ ಅವರು
ಇದು ಜಸ್ಟ್ ನಾವು ಒಂದು ಕಂಪನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಅಲ್ಲ. ಸೊ ಒಂದು ಜಿಮ್ನಿ ಫ್ಯಾನು, ಒಂದು ರಾಕ್ಸ್ ಫ್ಯಾನ್ ಅಂತ ಇದ್ದರೆ ಅವರೊಳಗೆ ಯಾವ ಥರ ಒಂದು ಪ್ರಶ್ನೆಗಳಿರುತ್ತೆ, ಅವರೊಳಗೆ ಒಂದು ಚರ್ಚೆ ಹೆಂಗಿರುತ್ತೆ ಅಂತ ಒಂದು ಚಿಕ್ಕ ಒಂದು ಗ್ಲಿಮ್ಸ್ ಇದು. ಸೊ ಜಿಮ್ನಿ ಫ್ಯಾನ್ಸ್ ನನ್ನ ಮೇಲೆ ಕೋಪ ಮಾಡ್ಕೊಬಿಡಿ, ರಾಕ್ಸ್ ಫ್ಯಾನ್ಸ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ. ಇದು ಜನರಲ್ ಒಂದು ಟಾಕು, ಯಾವ ಥರ ಒಂದು ಕೇಪಬಿಲಿಟಿ ಇದೆ ಅಂದ್ ಹೆಂಗೆ ಕಂಪ್ಯಾರಿಸನ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕಂಪೇರ್ ಮಾಡಿದ್ದು. ಬೇರೆ ಯಾವುದಾದ್ರು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನಾವು ಚರ್ಚೆ ಮಾಡಬೇಕಂತ ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದ ಕನ್ನಡ ರೆಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರೀಸ್ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್. ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.